ನಟ ದರ್ಶನ್ಗೆ ಬೇಲ್ ಸಿಗುತ್ತಾ? ಜೈಲೇ ಗಟ್ಟಿನ ಕಾದ್ ನೋಡಬೇಕಾಗಿದೆ. ಈಗ ಆಲ್ರೆಡಿ ವಿಚಾರಣೆ ಎರಡನೇ ದಿನದ್ದು ಆರಂಭ ಆಗಿರುವಂತಹ ಟಿ ವಿ ನಾಗೇಶ್ ಅವರು ವಾದವನ್ನ ಮಾಡ್ತಾ ಇದ್ದಾರೆ. ನಿನ್ನೆ ನೋಡಿದ್ರಿ ಸಾಕಷ್ಟು ಎಡವಟ್ಟುಗಳನ್ನ ತಪ್ಪುಗಳನ್ನ ಎತ್ತೆಣಿಸಿದ್ರು. ಸಿ ವಿ ನಾಗೇಶ್ ಅವರು ವಾದವನ್ನ ಮಾಡುವಂತಹ ಸಂದರ್ಭದಲ್ಲಿ ಪೊಲೀಸರ ಎಡವಟ್ಟು ಯಾವ್ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನ ಆರೋಪ ಮಾಡ್ತಾ ಹೇಳ್ತಾ ಹೋಗ್ತಾ ಇದ್ರು. ದರ್ಶನ್ ಪರ ವಕೀಲ ಸಿ ವಿ ನಾಗೇಶ್ ಅವರು ವಾದವನ್ನ ಶುರು ಮಾಡಿದ್ದಾರೆ. ಸಿ ವಿ ನಾಗೇಶ್ ವಾದಕ್ಕೆ ಇಂದು ಎಸ್ ಪಿ ಪಿ ಪ್ರತಿವಾದವನ್ನ ಮಾಡುವಂತಹ ಸಾಧ್ಯತೆ ಇದೆ. ಕಾದ್ ನೋಡ್ಬೇಕು, ಇವತ್ತೇ ಪ್ರತಿವಾದವನ್ನ ಮಾಡ್ತಾರಾ ಅಥವಾ ಅದಕ್ಕೇನಾದರೂ ಸಮಯಾವಕಾಶವನ್ನ ತೆಗೆದುಕೊಳ್ಳಲಾಗುತ್ತಾ ಅಂತ. ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಪ್ರಾರಂಭವಾಗಿದೆ. ಸಿ ವಿ ನಾಗೇಶ್ ಅವರು ವಾದವನ್ನ ಮಾಡ್ತಾ ಇದ್ದಾರೆ. ಸೆಕ್ಯುರಿಟಿ ಹೇಳಿಕೆಯನ್ನ ವಿವರಿಸಲಾಗಿದೆ. ಜೂನ್ 9 ಕೃತ್ಯದ ಸ್ಥಳವನ್ನ ಸೀಸ್ ಮಾಡಲಾಗಿದೆ ಅಂತ ನಿನ್ನೆ ಎಲ್ಲ ಹೇಳಿದ್ರು. ಅಂದ್ರೆ 8 ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ವಾದವನ್ನ ಮಾಡಬೇಕಾದ್ರೆ ಸಿ ವಿ ನಾಗೇಶ್ ಅವರು ಹೇಳ್ತಾ ಇದ್ರು, 8 ಒಬ್ರು ಪೊಲೀಸ್ ಇನ್ಸ್ಪೆಕ್ಟರ್ ಅಂದ್ರೆ ಸಬ್ ಇನ್ಸ್ಪೆಕ್ಟರ್ ವಿನಯ್ಗೆ ಪ್ರದೂಷ್ ಕಾಲನ್ನ ಮಾಡಿ ದರ್ಶನ್ ಅಭಿಮಾನಿಯೊಬ್ಬ ಈ ರೀತಿಯಾಗಿ ಮಾಡಿಬಿಟ್ಟಿದ್ದಾನೆ, ಕೊಲೆ ಆಗ್ಬಿಟ್ಟಿದೆ, ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿದ್ಮೇಲೆ ಅಲ್ಲಿ ಪೊಲೀಸ್ ಹೋಗಿದ್ದಾರೆ 9 ಆ ಸಂದರ್ಭದಲ್ಲಿ ಸೀಸ್ ಮಾಡಿದ್ದಾರೆ. ಸೀಸ್ ಮಾಡಿದ ನಂತರ 12 ಸಂದರ್ಭದಲ್ಲಿ ರಿಕವರಿ ತೋರಿಸ್ತಾ ಇದ್ದಾರೆ. ಇದು ಎಷ್ಟು ಮಟ್ಟಿಗೆ ಸರಿ ನೋಡಿ, ಇಲ್ಲಿ ಏನೇನೆಲ್ಲ ಲೋಪಗಳಾಗಿದೆ ಅನ್ನುವಂಥದ್ದು ಸಿ ವಿ ನಾಗೇಶ್ ಅವರು ಹೇಳ್ತಾ ಇದ್ರು. ಹೀಗಿದ್ದಾಗ ಗ್ರೇಟ್ ಡ್ರಾಮಾ ಯಾಕೆ ಬೇಕಿತ್ತು ಇದು ಪೊಲೀಸರದು ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ. ನಿನ್ನೆ ಕೂಡ ಹೇಳ್ತಾ ಇದ್ರು, ಇದೊಂಥರ ಮ್ಯಾಜಿಕ್ ಅನ್ನಿಸ್ತಾ ಇದೆ ಈ ತನಿಖೆ ಮಾಡಿರುವಂಥದ್ದನ್ನು ನೋಡ್ತಾ ಇದ್ರೆ. ಏನು ಮ್ಯಾಜಿಕ್ ಮಾಡಿಬಿಟ್ರಾ ಪೊಲೀಸರು ಅಂತೆಲ್ಲ ಪ್ರಶ್ನೆ ಮಾಡ್ತಾ ಇದ್ರು ನಿನ್ನೆ ಸಿ ವಿ ನಾಗೇಶ್ ವಾದ ಮಾಡಬೇಕಾದ್ರೆ. ಜೂನ್ 9 ಸ್ಥಳ ಸೀಸ್ ಮಾಡಿದಾಗ 12 ಮಾಡುವಂಥದ್ದೇನಿತ್ತು ಅಂದರೆ ರಿಕವರಿ ಮಾಡಲಾಗಿತ್ತಲ್ಲ ಈ ಹಗ್ಗ, ಆ ಕೊಂಬೆ, ಸೋನಿ ಬ್ರೂಕ್ನ ಬಾಟೆಲ್ಲು, ಅದ್ರ ಮೇಲೆಲ್ಲ ರಕ್ತದ ಕಲೆ ಇತ್ತು ಅಂತ 12 ರಿಕವರಿ ಮಾಡಿರುವಂಥದ್ರಲ್ಲಿ ತೋರಿಸ್ತಾ ಇದ್ರಲ್ಲ. 9 ಸೀಸ್ ಆದಾಗ ಸಿಕ್ಕಿರಲಿಲ್ವಾ? ಹಾಗಾದರೆ ಇಲ್ಲಿ ಯಾಕೆ ಯಾರನ್ನ ಯಾಮಾರಿಸುವಂಥ ಕೆಲಸ ಆಗ್ತಾ ಇದೆ ಅಂತ ಸಿ ವಿ ನಾಗೇಶ್ ಅವರ ಪ್ರಶ್ನೆ. ಇಲ್ಲಿ ಚಾರ್ಜ್ಶೀಟ್ನಲ್ಲಿರುವಂಥ ಅಂಶಗಳನ್ನು ಉಲ್ಲೇಖಿಸಿ ಸಿ ವಿ ನಾಗೇಶ್ ಅವರು ವಾದವನ್ನು ಮಾಡ್ತಾ ಇದ್ದಾರೆ. ಎಲ್ಲೆಲ್ಲಿ ಎಡವಟ್ಟುಗಳು ಆಗಿದ್ದಾವೆ ಅಂತ, ಕೃತ್ಯ ನಡೆದ ಸ್ಥಳದ ಸಿ ಸಿ ಕ್ಯಾಮ್ರಾ ವಶಪಡಿಸಿಕೊಂಡಿರುತ್ತೇನೆ, ನಗರದಿಂದ ಹೊರಗಿದ್ದಂಥ ಪಿ ಎಸ್ ಐಗೆ ವಿಡಿಯೋ ಹೋಗಿತ್ತು ಅಂತೆಲ್ಲ ಚಾರ್ಜ್ಶೀಟ್ನಲ್ಲಿ ಉಲ್ಲೇಖ ಆಗಿದೆಯಲ್ಲ, ಅದನ್ನು ಕೂಡ ಸಿ ವಿ ನಾಗೇಶ್ ಮೆನ್ಷನ್ ಮಾಡ್ತಾ ವಾದವನ್ನು ಮಾಡ್ತಾ ಇದ್ದಾರೆ. ಕೃತ್ಯ ನಡೆದಂಥ ಸಿ ಸಿ ಟಿ ವಿ ವಿಡಿಯೋ ಎಲ್ಲ ಮಾಹಿತಿ ಇದ್ದರೂ ಪ್ರಕರಣದಲ್ಲಿ ಪೊಲೀಸರು ಯಾಕೆ ತಟಸ್ಥವಾಗಿದ್ರು? ಆ 3 ಇದೆಯಲ್ಲ, 3 9, 10, 11, 12 ಈ ಒಂದು 3 ದಿನಗಳ ಕಾಲ ಯಾಕೆ ತಟಸ್ಥವಾಗಿದ್ರು ಪೊಲೀಸರು? ಯಾವ ಕಾರಣಕ್ಕೆ ಯಾಕೆ ತಡ ಮಾಡಿದ್ದು? ಈ ಪ್ರಶ್ನೆಗಳನ್ನು ಎತ್ತುತ್ತಾ ಇದ್ದಾರೆ. ಅದು ದರ್ಶನ್ ಹೇಳಿಕೆ ದಾಖಲಿಸುವ ತನಕ ಸುಮ್ಮನಿದ್ರು, 12 ತನಕ ಸುಮ್ಮನಿದ್ರಲ್ಲ ಇವರು, ದರ್ಶನ್ ಹೇಳಿಕೆ ದಾಖಲು ಮಾಡುವವರೆಗೂ ಸುಮ್ಮನಿದ್ರಲ್ಲ, ಯಾಕೆ? ಇದು ಆತನನ್ನ ಪ್ರಕರಣದಲ್ಲಿ ಸಿಲುಕಿಸುವಂತ ಯತ್ನ. ಸಿ ವಿ ನಾಗೇಶ್ ಅವರು ವಾದವನ್ನು ಮಾಡ್ತಾ ದರ್ಶನನ್ನ ಈ ಪ್ರಕರಣದಲ್ಲಿ ಸಿಲುಕಿಸುವಂತ ಪ್ರಯತ್ನವನ್ನ ಮಾಡಲಾಗಿದೆ. ಪೊಲೀಸರು ತಟಸ್ಥರಾಗಿದ್ರಲ್ಲ 3 ಅಂದ್ರೆ 9 ಹೋಗಿದ್ದಾರೆ ಸ್ಥಳಕ್ಕೆ, ಅಂದ್ರೆ ಪಟ್ಟಣಗೆರೆ ಶೆಡ್ಗೆ 9 ಹೋಗಿದ್ದಾರೆ, ಸೀಸ್ ಮಾಡಿದ್ದಾರೆ, ಇದೆಲ್ಲವೂ ಕೂಡ ಆಗಿದೆ. ಆದ್ರೆ 12 ಸಂದರ್ಭದಲ್ಲಿ ರಿಕವರಿ ಅಂತ ತೋರಿಸ್ತಾ ಇದಾರಲ್ಲ, ಈ 3 ಏನು ಮಾಡಿದ್ರು ಅವರು? ಏನ್ ಮ್ಯಾಜಿಕ್ ಮಾಡಿದ್ರ? ಏನ್ ಡ್ರಾಮಾ ಇದು? ಸಿ ವಿ ನಾಗೇಶ್ ಅವರು ಪ್ರಶ್ನೆ ಇದು, ಲೋಪದೋಷಗಳು ಎಲ್ಲೆಲ್ಲಾಗಿದೆ ಅಂತ ಸಿ ವಿ ನಾಗೇಶ್ ಅವರು ವಾದವನ್ನು ಮಾಡುವಂತ ಸಂದರ್ಭದಲ್ಲಿ ಹೇಳ್ತಾ ಇದಾರಲ್ಲ, ಎತ್ತೆ ತೋರಿಸ್ತಾ ಇದ್ದಾರೆ ತನಿಖೆಯ ಸಂದರ್ಭದಲ್ಲಿ ಎಲ್ಲೆಲ್ಲಿ ಏನೇನಾಗಿದೆ, ಲೋಪ ಆಗಿದೆ. ದರ್ಶನ್ ಹೇಳಿಕೆ ದಾಖಲಿಸುವ ತನಕ ಸುಮ್ಮನಿದ್ರು ಅಂದ್ರೆ ಅವರನ್ನ ಈ ಪ್ರಕರಣದಲ್ಲಿ ಸಿಕ್ಕಾಕ್ಸುವಂತ ಪ್ರಯತ್ನವನ್ನ ಮಾಡಲಾಗಿದೆ, ಸಿಕ್ಕಾಕ್ಸ್ತಾ ಇದ್ದಾರೆ ದರ್ಶನ್ ಅನ್ನ ಬೇಕು ಅಂತ ಅಂತ ಸಿ ವಿ ನಾಗೇಶ್ ಅವರು ವಾದವನ್ನು ಮಾಡ್ತಾ ಇದ್ದಾರೆ. ಹಿರಿಯ ವಕೀಲರು, ಕ್ರಿಮಿನಲ್ ಲಾಯರ್, ನಾನು ನಿನ್ನೆ ಅಷ್ಟೇ ಹೇಳ್ತಾ ಇದ್ದೆ, ಕರ್ನಾಟಕದಲ್ಲಿರುವಂತ ಕೆಲವು ತುಂಬಾ ಪ್ರಬಲವಾಗಿರುವಂತ ಕ್ರಿಮಿನಲ್ ಲಾಯರ್ಗಳ ಪೈಕಿ ಸಿ ವಿ ನಾಗೇಶ್ ಅವರು ಕೂಡ ಅಗ್ರಗಣ್ಯರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ. ಸಿ ವಿ ನಾಗೇಶ್ ಅವರು ಒಂದು ಪ್ರಕರಣವನ್ನು ಕೈಗೆತ್ಕೊಳ್ತಾರೆ ಅಂದ್ರೆ ಅದೊಂದು ತುಂಬಾ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನೋಟ್ಸ್ ಮಾಡಿ, ಇಂಥ ಪ್ರಕರಣದಲ್ಲಿ ಇವರಿಗೆ ಜಾಮೀನೆ ಸಿಗಲ್ಲಪ್ಪ ಈ ಕೋರ್ಟಲ್ಲಿ ಅನ್ನುವಂತ ಸಂದರ್ಭದಲ್ಲೂ ಕೂಡ ಜಾಮೀನು ಕೊಡ್ಸಿದ್ದಾರೆ. ಸೊ ಹೀಗಾಗಿ ಈಗ ದರ್ಶನ್ ಪ್ರಕರಣದಲ್ಲಿ ಇವರ ವಾದ ಎಷ್ಟು ಮಟ್ಟಿಗೆ ಪ್ರಬಲ ಆಗಿ ಜಾಮೀನ್ ಸಿಗುತ್ತೆ ಅನ್ನುವಂಥ ಕುತೂಹಲ ಇರುವಂಥದ್ದು. ಇದೊಂದು ರೀತಿಯಾಗಿ ಚಾಲೆಂಜ್ ಸಿ ವಿ ನಾಗೇಶ್ ಅವರಿಗೆ. ಸೊ ದರ್ಶನ್ಗೆ ಜಾಮೀನು ಕೊಡಿಸ್ತಾರಾ ನೋಡ್ಬೇಕು. ವಾದವನ್ನು ಮುಂದುವರಿಸ್ತಾ ಸಿ ವಿ ನಾಗೇಶ್ ಅವರು, ಚಾರ್ಜ್ಶೀಟ್ನಲ್ಲಿ ಪೊಲೀಸರು ಹೇಳ್ತಾರೆ ಒಳಗೆ ಹೋಗಿ ನೋಡಿದಾಗ ಸಿ ಸಿ ಟಿ ವಿ ಕ್ಯಾಮ್ರಾ ಗೋಡೆಯಲ್ಲಿತ್ತು ಅಂತ ಚಾರ್ಜ್ಶೀಟ್ನಲ್ಲಿ ಪೊಲೀಸರು ಮೆನ್ಷನ್ ಮಾಡಿರುವಂಥದ್ದನ್ನು ಹೇಳ್ತಾ ಹೋಗ್ತಾ ಇದ್ದಾರೆ ಸಿ ವಿ ನಾಗೇಶ್ ಅವರು. ಒಳಗೆ ಹೋಗಿ ನೋಡಿದಾಗ ಸಿ ಸಿ ಟಿ ವಿ ಕ್ಯಾಮ್ರಾ ಗೋಡೆಯಲ್ಲಿತ್ತು ಅಂತ ಹೇಳ್ತಾರೆ. ಆಮೇಲೆ ಸಿ ಸಿ ಟಿ ವಿ ಡಿ ವಿ ಆರ್ ಸೀಸ್ ಮಾಡಿದ್ದಾರೆ, ಆದರೆ ಪಿ ಎಸ್ ಐ ವಿನಯ್ಗೆ ಮೊದಲೇ ಹೇಗೆ ಸಿಕ್ತು?
ಒಂಬತ್ತನೇ ತಾರೀಕು ಬೆಳಿಗ್ಗೆನೆ ಸಿಸಿ ಟಿವಿ ಸಿಕ್ಕಿದೆ ಇವರಿಗೆ. ಆದರೆ ಅವರಿಗೆ ಸಿಸಿ ಟಿವಿ ಸಿಕ್ಕಿದ್ದಾದರೂ ಹೇಗೆ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಸಿವಿ ನಾಗೇಶ್. ಪೊಲೀಸರು ವಶಕ್ಕೆ ಪಡೆಯುವ ಮುನ್ನ ಕೆಲವರ ಎಂಟ್ರಿ ಆಗಿದೆ. ಪೊಲೀಸರು ಅಲ್ಲಿರುವಂತಹ ಡಿವಿಆರ್ನೆಲ್ಲ ವಶಕ್ಕೆ ಪಡೆಯುವ ಮುನ್ನ ಕೆಲವರ ಎಂಟ್ರಿ ಆಗಿದೆ. ಅಲ್ಲಿ ಮರದ ಕೊಂಬೆಗಳು ಸಿಕ್ಕಿದ್ದಾವೆ ಅಂತ ಹೇಳಿದ್ರು. ಅಂದ್ರೆ ಅವನ್ನೆಲ್ಲ ಸೃಷ್ಟಿ ಮಾಡಿದ್ದಾರೆ ಅನ್ನುವ ರೀತಿಯಲ್ಲಿ ಸಿವಿ ನಾಗೇಶ್ ಅವರು ವಾದವನ್ನ ಮಾಡ್ತಾ ಇರುವಂಥದ್ದು. ಸಿವಿ ನಾಗೇಶ್ ದರ್ಶನ್ ಪರವಾಗಿ ವಾದವನ್ನು ಮಾಡ್ತಾ ಈ ಚಾರ್ಜ್ ಶೀಟ್ನಲ್ಲಿ ಏನೇನೆಲ್ಲ ಲೋಪ ಆಗಿದೆ, ನನ್ನ ಕಕ್ಷಿದಾರರನ್ನ ಸಿಕ್ಕಾಕ್ಸುವಂತ ಯತ್ನ ಯಾವ ರೀತಿಯಾಗಿ ನಡೆದಿದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ ಸಿವಿ ನಾಗೇಶ್ ಅವರು. ನಿನ್ನೆ ಮೇನ್ ಆಗಿ ದರ್ಶನ್ ಅವರ ಸ್ವ ಇಚ್ಛಾ ಹೇಳಿಕೆಗಳು ಅದರಲ್ಲಿ ಏನೇನಿದೆ ಅಂತ ಹೇಳ್ತಾ ಹೋಗ್ತಾ ಇದ್ದೆ. ದರ್ಶನ್ ಎಲ್ಲೂ ಕೂಡ ನಾನು ಯಾವ ಬಟ್ಟೆ ಯಾವ ಕಲರ್ ಬಟ್ಟೆಯನ್ನ ಧರಿಸಿದ್ದೆ ಅಂತ ಹೇಳಿರಲಿಲ್ಲ. ಇವರು ಪರ್ಟಿಕ್ಯುಲರ್ಲಿ ಹೋಗ್ಬಿಟ್ಟು ಬ್ಲಾಕ್ ಟೀ ಶರ್ಟು ಬ್ಲೂ ಜೀನ್ಸ್ ತಗೊಂಬಂದ್ರಲ್ಲ ಅದು ಹೆಂಗ್ ಸಾಧ್ಯ ಆಯ್ತು ಅಂತಲೂ ಕೂಡ ಪ್ರಶ್ನೆ ಮಾಡಿದ್ರು. ಅದಾದ್ಮೇಲೆ ನಿನ್ನೆ ನಾನು ಹೇಳ್ತಾ ಇದ್ದೆ ಈ ಸಬ್ ಇನ್ಸ್ಪೆಕ್ಟರ್ ಜೊತೆ ಪ್ರದೂಷ್ ಮಾತನಾಡಿದ್ದಾರೆ, ಯಾರು ಆ ನೇಮು ಅಂತ ಗೊತ್ತಾಗಿರಲಿಲ್ಲ. ಬಟ್ ನಿನ್ನೆ ಸಿ ವಿ ನಾಗೇಶ್ ಅವರು ವಾದವನ್ನು ಮಾಡಬೇಕಾದ್ರೆ ಆ ನೇಮು ಹೊರಬಂತು. ಸಬ್ ಇನ್ಸ್ಪೆಕ್ಟರ್ ವಿನಯ್ ಜೊತೆ ಮಾತನಾಡಿದ್ದಾರೆ ಅಂತ. ಸ್ಟೋನಿ ಬ್ರೂಕ್ನ ಮಾಲೀಕ ಆರೋಪಿ ವಿನಯ್ ಇದಾರಲ್ಲ ಅವ್ರು ಬೇರೆ, ಸಬ್ ಇನ್ಸ್ಪೆಕ್ಟರ್ ವಿನಯ್ ಬೇರೆ. ಸಬ್ ಇನ್ಸ್ಪೆಕ್ಟರ್ ವಿನಯ್ ಜೊತೆ ಪ್ರದೂಷ್ 8ನೇ ತಾರೀಕೆ ಮಾತನಾಡಿದ್ರು, ಅವರ ಹೇಳಿಕೆಯನ್ನು ಕೂಡ ಕೋರ್ಟ್ ಮಾಡ್ತಾ ಇದ್ರು. ನಿನ್ನೆ ವಾದವನ್ನು ಮಾಡಬೇಕಾದ್ರೆ ಸಿ ವಿ ನಾಗೇಶ್ ಕೋರ್ಟನ್ನು ಮಾಡ್ತಾ ವಿನಯ್ ಏನೇನು ಹೇಳಿದ್ರು ಅಂತ ಹೇಳ್ತಾ ಇದ್ರು. ಪ್ರದೂಷ್ ಕಾಲನ್ನು ಮಾಡಿದಂಥ ಸಂದರ್ಭದಲ್ಲಿ, ವಾಟ್ಸಪ್ ಕಾಲನ್ನು ಮಾಡಿದಂಥ ಸಂದರ್ಭದಲ್ಲಿ 8ನೇ ತಾರೀಕು ಹಿಂಗೊಂದು ಘಟನೆ ಆಗಿಬಿಟ್ಟಿದೆ. ಪಟ್ಟಣಗೆರೆ ಶೆಡ್ನಲ್ಲಿ ದರ್ಶನ್ ಅಭಿಮಾನಿಯೊಬ್ಬರು ಹೊಡೆದು ಬಿಟ್ಟಿದ್ದಾರೆ, ಅವ್ರ ಜೊತೆ ಇನ್ನೊಬ್ಬರು ಇದ್ರು, ಅದು ಒಬ್ಬನ ಕೊಲೆ ಆಗಿಬಿಟ್ಟಿದೆ, ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಿದ್ರು ಅನ್ನುವಂಥದ್ದನ್ನು ವಿನಯ್ ಸ್ಟೇಟ್ಮೆಂಟ್ ಇದೆಯಲ್ಲ ಅದನ್ನು ಕೋರ್ಟ್ ಮಾಡ್ತಾ ವಾದವನ್ನು ಮಾಡ್ತಾ ನಂತರ ಆ ಪಟ್ಟಣಗೆರೆ ಶೆಡ್ನ ಸೆಕ್ಯುರಿಟಿ ಗಾರ್ಡ್ ಆತನ ಸಿ ಆರ್ ಪಿ ಸಿ 164 ಸ್ಟೇಟ್ಮೆಂಟನ್ನು ಕೂಡ ಸಿ ವಿ ನಾಗೇಶ್ ಅವರು ವಾದವನ್ನು ಮಾಡ್ತಾ ಹೇಳ್ತಾ, 9ನೇ ತಾರೀಕೆ ಬಂದಿದ್ರು ಪೊಲೀಸರು, 9ನೇ ತಾರೀಕೆ ಬಂದು ಅಲ್ಲೆಲ್ಲ ಪರಿಶೀಲನೆ ಮಾಡಿದ್ರು, ಆಮೇಲೆ ನನ್ನನ್ನು ಹೊರಗೆ ಕಳಿಸ್ತಾರೆ, ಅದಾದ್ಮೇಲೆ ಏನೇನಾಯ್ತೋ ಗೊತ್ತಿಲ್ಲ ಅನ್ನುವ ರೀತಿಯಾದಂಥ ಸ್ಟೇಟ್ಮೆಂಟ್ ಇದೆ. ಆತನ ಹಿಂದಿ ಹೇಳಿಕೆಯನ್ನು, ಅಂದರೆ ಆತ ನಾರ್ತ್ ಇಂಡಿಯನ್ ಹಿಂದಿ ಹೇಳಿಕೆಯನ್ನು ಕನ್ನಡಕ್ಕೆ ತರ್ಜುಮೆ ಮಾಡಿರುವಂಥದ್ದನ್ನು ಕೂಡ ಕೆಲವೊಂದು ತಪ್ಪಾಗಿರುವಂಥದ್ರ ಬಗ್ಗೆಯೂ ಕೂಡ ಮೆನ್ಷನ್ ಮಾಡ್ತಾ ಹೇಳ್ತಾ ಇದ್ರು ಸಿ ವಿ ನಾಗೇಶ್. ಆ ವಾದ ಪ್ರತಿವಾದ ಮುಂದುವರಿತಾ ಸಿ ವಿ ನಾಗೇಶ್ ಅವರು ಇನ್ನೂ ಕೆಲವೊಂದು ಲೋಪಗಳನ್ನು ಎತ್ತೆಣಿಸ್ತಾ ಇದ್ದಾರೆ. ವಿನಯ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೆನ್ಷನ್ ಮಾಡ್ತಾ ಇದ್ದಾರೆ ಸಬ್ ಇನ್ಸ್ಪೆಕ್ಟರ್ ವಿನಯ್, ಪ್ರದೂಷ್ ಕರೆಯನ್ನ ಮಾಡಿದ್ದಂತಹ ಸಬ್ ಇನ್ಸ್ಪೆಕ್ಟರ್ ವಿನಯ್ ಆತನ ಅವರ ಹೇಳಿಕೆಯನ್ನ ಕೋರ್ಟ್ ಮಾಡ್ತಾ ಸಿ ವಿ ನಾಗೇಶ್ ಅವರು ಇನ್ನಷ್ಟು ಪಾಯಿಂಟ್ಸ್ಗಳನ್ನು ಅಲ್ಲಾಗಿರುವಂಥ ಎಡವಟ್ಟುಗಳನ್ನು ಹೇಳ್ತಾ ಇದ್ದಾರೆ. ನಾನು ಹೇಳ್ತಾ ಇದ್ನಲ್ಲ, ಒಬ್ಬರು ಒಬ್ಬರ ಪರವಾಗಿ ವಾದವನ್ನು ಮಾಡಬೇಕಾದ್ರೆ ಹೌದಪ್ಪ ಇವ್ರು ಹೇಳ್ತಾರ ಅದೆಲ್ಲ ಕರೆಕ್ಟ್ ಅಲ್ಲ ಅನಿಸ್ತಾ ಇರುತ್ತೆ. ಈಗ ಸಿ ವಿ ನಾಗೇಶ್ ಅವರು ವಾದವನ್ನು ಮಾಡಬೇಕಾದ್ರೆ ದರ್ಶನ್ ಪರವಾಗಿ ಹೌದು ಇವ್ರು ಹೇಳ್ತಾರದೆಲ್ಲ ಕರೆಕ್ಟು, ಓ ಹಂಗಾರೆ ದರ್ಶನ್ ಏನು ಬಾಗಿನೇ ಆಗಿಲ್ವಾ ಅನ್ನುವ ರೀತಿಯಲ್ಲಿ ಅನಿಸ್ತಾ ಇರುತ್ತೆ, ಸಹಜ ಅದು. ನೆಕ್ಸ್ಟ್ ಪ್ರಸನ್ನ ಕುಮಾರ್ ಅವ್ರು ಬರಲಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್, ಅವ್ರು ವಾದ ಮಾಡಬೇಕಾದ್ರೆ ಓ ಎಲ್ಲದಕ್ಕೂ ಉತ್ತರ ಕೊಟ್ರಲ್ಲ ಹಂಗಾರೆ ತಪ್ಪಿರ್ಬೋದು ಅಂತಲೂ ಅನಿಸುತ್ತೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.